ಮೊಹರಂ ಆಚರಣೆ ವೇಳೆ ದೇವರು ಹೊತ್ತವರು ಅಗ್ನಿ ಹಾಯುವುದು ಸಂಪ್ರದಾಯ ಅಷ್ಟೇ ಅಲ್ಲ, ದೇವರಲ್ಲಿ ಬೇಡಿಕೆ ಈಡೇರಿದಾಗಲೂ ಕೆಲವರು ಬೆಂಕಿ ಹಾಯ್ತಾರೆ. ಹೀಗಾಗಿ ಮೊಹರಂ ಹಬ್ಬದ ಹಿನ್ನೆಲೆ ಯಮನಪ್ಪ ನಾಯಕವರು ಕೆಂಡ ಹಾಯಲು ಮುಂದಾಗಿದ್ದು ಆಯತಪ್ಪಿ ಕೊಂಡಕ್ಕೆ ಬಿದ್ದಿದ್ದಾರೆ. ಕೊಂಡಕ್ಕೆ ಬಿದ್ದ ಯಮನಪ್ಪ ಅವರನ್ನ ರಕ್ಷಿಸಲು ಗ್ರಾಮಸ್ಥರು ಮುಂದಾಗಿದ್ದು ಅಷ್ಟರಲ್ಲಾಗಲೇ ದೇಹ ಭಾಗಶಃ ಸುಟ್ಟು ಹೋಗಿತ್ತು. ಅಲ್ಲಿನ ದೃಶ್ಯವನ್ನು ಸಾರ್ವಜನಿಕರು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು, ಘಟನೆ ಕುರಿತಂತೆ ತುರುವಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ.